ತಗೋ ಭೀಮಾ, ನಿನಗೆ ಇಷ್ಟವಾದ ಪಾಯಸ. ನಮಸ್ಕಾರ ಮಾಡಿ ಇವನಿಗೆ. ಇವನ್ಗ ನಮಸ್ಕಾರ. ನಿನ್ನಿ ಫಲ ಸಮರ್ಪಣೆಯನ್ನ ಸ್ವೀಕರಿಸಿದ್ದೇನೆ. ನೀನೇ ಹೇಳು, ನಿನಗೆ ಯಾವ ಆಹಾರ ಇಷ್ಟ ಅಂತ? ಖಾರವಾದ ಊಟ, ಮಧುಪಾನ, ಕೆಲವೊಮ್ಮೆ ಮಾಂಸನೂ ಇಷ್ಟ ಆಗುತ್ತೆ. ಗುರುಗಳೇ, ಇವನೇನ್ ಬುದ್ಧಿವಂತನೋ ಇಲ್ಲ ಭ್ರಷ್ಟಾನೋ, ನೀವಿಷ್ಟು ದೂರದಿಂದ ಇವನನ್ನ ಭೇಟಿ ಮಾಡಕ್ ಬಂದ್ರ? ಗುರುಗಳೇ, ನೀವ್ ಇವನ್ಗೆ ನಮಸ್ಕಾರ ಮಾಡಕ್ ಹೇಳಿದ್ದು ಇವನ್ ಹೇಗ್ ನಮ್ಮ ಆಚಾರ ವಿಚಾರಗಳನ್ನ ರಕ್ಷಣೆ ಮಾಡ್ತಾನೆ? ಎಂತ ಮಾತಾಡ್ತಿದ್ಯಾ ಗೋಪಾಲ, ಗುರುಗಳು ನಮ್ಗೆ ದೇವ್ರ ಸಮಾನ, ಮತ್ತೆ ಸಾಧುಗಳು ಇಂಥದ್ದನ್ನೆಲ್ಲ ತ್ಯಜಿಸ್ತಾರೆ ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಬಾರ್ಬರಿ ಗುರುಗಳು ನಿನಗೇನಿಷ್ಟ ಅಂತ ಕೇಳಿದ್ದು, ಇವೆಲ್ಲ ನನಗಿಷ್ಟ, ಆದ್ರೆ ನಾನಿದನ್ನ ತಿನ್ನಲ್ಲ. ನಾನ್ ಎಂತ ಬದುಕ್ತಿದ್ದೀನಿ ಅಂದ್ರೆ, ಕೆಲವು ಆಹಾರಗಳಿಂದ ನಾನ್ ದೂರ ಇರ್ಬೇಕು. ನನಗಿಷ್ಟ ಇದ್ರು ಕೂಡ ನಿಯಮ ಇರೋದ್ರಿಂದ ನಾನ್ ತಿನ್ಲೇಬಾರ್ದು. ಈ ನಿಯಮಗಳಿಂದಾನೆ ಮನುಷ್ಯ ದೊಡ್ಡ ವ್ಯಕ್ತಿ ಆಗೋದು. ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಮನುಷ್ಯ ಯಾವ ಹಂತದವರೆಗೂ ಹೋಗ್ಬಹುದು? ಇದಕ್ಕೆ ಯಾವ ಮಿತಿಗಳು ಇಲ್ಲ ಗುರುಗಳೇ. ಯಾಕಂದ್ರೆ ಮನುಷ್ಯನ್ ಘನತೆ ನಿರ್ಧಾರ ಆಗೋದು ಅವನ್ ತನ್ನ ಅಸ್ತಿತ್ವನ ಹೇಗ್ ಉಳಿಸ್ಕೋತಾನೆ ಅನ್ನೋದ್ರ ಮೇಲೆ. ಒಂದು ವೇಳೆ ಯಾವುದೇ ವ್ಯಕ್ತಿ ನಮ್ಮ ನಂಬಿಕೆಗಳನ್ನ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ರೆ, ಅಂತ ವ್ಯಕ್ತಿಗಳ ಜೊತೆ ಶಕ್ತಿಯಿಂದಲ್ಲ ಬದಲಾಗಿ ಅವ್ರಿಗೆ ನಮ್ಮ ನಂಬಿಕೆಗಳ ಮೇಲೆ ನಂಬಿಕೆ ಬರುವಂತಹ ರಣನೀತಿ ರೂಪಿಸ್ಬೇಕು. ಹೇಗೆ ನದಿ ಕಾಲುವೆಗಳ ಎಲ್ಲ ಅಸ್ತಿತ್ವಗಳು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಸಮುದ್ರ ಸೇರೋವರೆಗೂ ಮಾತ್ರ. ಸೇರಿದ್ಮೇಲೆ ಅದ್ರ ಅಸ್ತಿತ್ವನೇ ಅಳೆದು ಹೋಗುತ್ತೆ. ಕೆಳವರ್ಗ ಮತ್ತು ಮೇಲ್ವರ್ಗದ ಜನರನ್ನ ಹೇಗ ಅರ್ಥೈಸ್ತೀಯ? ಹೇಗಂದ್ರೆ, ಒಂದ್ ವೇಳೆ ನೀವು ಕೆಳಗೇರಿಯವರಾದ್ರೆ ನಾನು ಮೇಲ್ವರ್ಗದವನಾಗಿ ಗೊತ್ತಿಲ್ಲದೆ ಊಟ ಬಡಿಸಿದ್ರೆ ನಾನ್ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಈ ಭೇದಗಳನ್ನ ದೇವರೇ ಮಾಡಿರ್ಬೇಕಾದ್ರೆ ಅದು ಬೇಕಾ ಬೇಡವಾ ಅನ್ನೋ ಪ್ರಶ್ನೆನೇ ಬರಬಾರ್ದು. ಸತ್ಯವಾಕ್ಯ ಅದ್ಭುತ, ಪರಮಾದ್ಭುತ. ನಿನ್ನ ತರ್ಕಶಕ್ತಿನ ನೋಡಿ ನಾನು ಮೂಕನಾಗ್ಬಿಟ್ಟೆ ಗೋಪಾಲ. ನೀನು ನಮ್ ಜೊತೆಗ್ ಬಂದ್ಬಿಡು, ಸತಾರಾಗೆ ಬಾ. ಗುರುಗಳೇ, ಮೊದ್ಲು ನೀವು ಪ್ರಸಾದ ತಗೊಳ್ಳಿ. ಖಂಡಿತ ಸ್ವೀಕರಿಸ್ತೀನಿ, ಆದ್ರೆ ನನ್ನ ಕಾರ್ಯ ಕೈಗೂಡಿದ ನಂತರ. ಅಪ್ಪಣೆ ಗುರುಗಳೇ. ನೀವು ನನ್ನ ಜೊತೆ ಬರುವಿರಂತೆ, ಅಲ್ಲಿ ನೀವು ಈ ಹುಡುಗನ ಜೊತೆಗೆ ಇರುವಿರಂತೆ. ಯಾವ ತರ ಅಂದ್ರೆ, ಅಲ್ಲಿ ಆ ಭೀಮರಾವ್ಗೆ ರಾಮ್ಜಿ ಇದ್ದ ಹಾಗೆ ನಡೀರಿ. ಬಾರ್ಬರಿ ಗುರುಗಳಿಗೆ ಜೈ! ಬಾರ್ಬರಿ ಗುರುಗಳಿಗೆ ಜೈ!
ಸರ್ವನಾಶ ಆಗೋಯ್ತು. ಕೆಳವರ್ಗದ ಒಬ್ಬ ಹುಡುಗನ್ಗೆ ಜೈಕಾರ ಹಾಕೊಂಡು ಇಷ್ಟೊಂದು ಕಿರ್ಚಾಡ್ತಿದ್ದಾರೆ. ನೀವು ಯಾವುದನ್ನ ಕಿರ್ಚಾಟ ಅಂತ ಇದ್ದೀರೋ ಅದೇ ನನಗೆ ಪ್ರಿಯವಾಗಿ ಮಧುರವಾಗಿ ಕೇಳಿಸ್ತಿದೆ ಅನ್ನೋದನ್ನ ನಿಮಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಬಿಡಿ. ಒಬ್ಬ ಗುರುವಿನ ಮುಂದೆ ತನ್ನ ಶಿಷ್ಯನ ಹೆಸರನ್ನ ಹೀಗೆ ಘೋಷಣೆಯಿಂದ ಕೂಗೋದನ್ನ ಕೇಳೋದ್ರಲ್ಲಿರೋ ಆನಂದಕ್ಕೆ ಪಾರವೇ ಇರೋದಿಲ್ಲ. ನೀವು ಅಷ್ಟೇ ಜೈ ಭೀಮ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಡೀ ಜಗತ್ತೇ ಒಂದಿನ ಜೈ ಭೀಮ ಅಂತ ಘೋಷಣೆ ಮಾಡುತ್ತೆ. ಇದು ಗುರುವಿನ ಆಶೀರ್ವಾದ ಮತ್ತು ವಿಶ್ವಾಸದ ಫಲ. ನರಿ ಊಳಿ ಟ್ರೇನ್ ಪ್ರಯೋಜನ. ಜೈ ಭೀಮ್ನ ಸೋಲ್ಸೋದಿಕ್ಕೆ ಗುರುಗಳು ಸಿಂಹಾನೇ ಕರ್ಕೊಂಡು ಬರ್ತಿದ್ದಾರೆ. ಏನಾಯ್ತು ರಾಮ್ಜಿ? ಯಾಕೆ ಹೀಗೆ ಒಬ್ಬರೇ ಬಂದು ಕೂತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಜೀಜಾಬಾಯಿ ಬಗ್ಗೆನೇ ಯೋಚಿಸ್ತಿದ್ದೆ. ಇವತ್ತು ಭೀಮನ ಹುಟ್ಟಿದಬ್ಬದ ದಿನ. ಇಡೀ ಕೇರಿನೇ ಖುಷಿಯಲ್ಲಿ ಕುಣಿತಾ ಇದ್ರೆ ನನ್ನ ಹೆಂಡತಿ ಆದವಳು ಮನೆಯಲ್ಲಿ ಯಾರೋ ಸತ್ತೋಗಿರೋ ಥರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಲು. ಹೋಗ್ಲಿ ಬಿಡಿ ರಾಮ್ಜಿ, ನಿಮಗೆ ಗೊತ್ತಲ್ವಾ ಅವಳ ಬುದ್ಧಿ ಏನು ಅಂತ. ಹಾ, ಆದ್ರೆ ಈಗ ಅವಳ ಸ್ವಭಾವನ ಬದಲಾಯಿಸ್ಕೋಬೇಕು. ಅವಳೂ ಕೂಡ ಈ ಸಂಸಾರದಲ್ಲಿ ಒಬ್ಳು, ದೂರ ಉಳ್ಕೋಬಾರ್ದು. ಈ ಮನೆ ಅವಳದು ಅನ್ನೋ ಮನೋಭಾವನೆ ಇದ್ರೆ ಈ ಮನೆಯಲ್ಲಿ ನಡೆಯೋ ಖುಷಿ ದುಃಖಕ್ಕೆಲ್ಲ ಅವಳು ಸ್ಪಂದಿಸ್ಲೇಬೇಕಾಗುತ್ತೆ. ಹೊರಗಡೆ ಜಗತ್ತಿಗೆ ಗೊತ್ತಿರೋ ಥರ ಬೇರೆಯ ಕೂತಿರೋದು ನಿಲ್ಲಿಸ್ಬೇಕು. ಮೀರಾ, ನನ್ನ ಮಕ್ಕಳು ಜೀಜಾಬಾಯಿನ ಮಲೆ ತಾಯಿ ಅನ್ನೋ ಥರ ನೋಡಬಾರ್ದು ಅನ್ನೋದೇ ನನ್ನ ಆಸೆ. ಈ ಭಾವನೆ ಬರಬೇಕು ಅಂದರೆ ಜೀಜಾಬಾಯಿ ಕೂಡ ಅದೇ ರೀತಿ ನಡ್ಕೋಬೇಕಾಗತ್ತೆ. ಆದರೆ ಅವಳು ತಾನು ಮಲೆ ತಾಯಿ ಅಂತ ಪದೇ ಪದೇ ತೋರಿಸ್ತಾನೆ ಇರ್ತಾಳೆ. ಮೀರಾ, ಇವತ್ತ್ಯಾಕೋ ಭೀಮಬಾಯಿ ತುಂಬ ನೆನಪಾಗ್ತಿದ್ದಾಳೆ. ಮತ್ತೆ ನಿಂಗೂ ನೆನಪಿದೆಯಲ್ಲ ಆ ರಾತ್ರಿ. ಆ ರಾತ್ರಿ ಭೀಮ ಹುಟ್ಟಿದ ರಾತ್ರಿ. ನಿಮ್ ಹೆಂಡತಿ ಪರಿಸ್ಥಿತಿ ಚೂರು ಸರಿ ಇಲ್ಲ. ತಾಯಿ ಮಗು ತುಂಬಾ ತೊಂದರೆಯಲ್ಲಿದ್ದಾರೆ. ಆ ರಾತ್ರಿ ಭೀಮಬಾಯಿ ಅದೆಷ್ಟು ಕಷ್ಟಪಟ್ಟಳು. ಈಗ ಅದನ್ನ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸ್ಬಿಡುತ್ತೆ. ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ, ಅದಕ್ಕೆ ಸಮಾಧಾನ. ಬಂದ್ಬಿಡ್ತಾರೆ, ಇನ್ನೇನು ಬಂದ್ಬಿಡ್ತಾರೆ. ನೆನ್ಪಿದೀಯ ಮೀರಾ, ಆ ರಾತ್ರಿ ನಾವೆಲ್ಲ ಅದೆಷ್ಟು ಆತಂಕದಲ್ಲಿದ್ವಿ ಅಂತ. ವೈದ್ಯರೆ, ಬಾಗಿಲು ತೆಗೀರಿ ವೈದ್ಯರೆ. ಕೊನೆಗೂ ಬಂದ. ನಮ್ಮೆಲ್ಲ ಅಂಧಕಾರನ ಕಳೆಯುವಂತ ನಮ್ಮ ಸೂರ್ಯ ತೇಜಸ್ವಿ ಭೀಮರಾವ್. ಇಷ್ಟೊಂದು ಕಷ್ಟಪಟ್ಟು ಭೂಮಿಗೆ ಬಂದಿದೀಯಾ. ಈಗ ಕತ್ತಲು ಕರಗುತ್ತೆ, ಬೆಳಕು ಮೂಡುತ್ತೆ, ಪೂರ್ವದಿಂದ ಹೊಸ ಬೆಳಕು ಬೀರೋಕೆ ಪ್ರಾರಂಭ ಆಗುತ್ತೆ. ನಾಯಕ ನೀನು ಭೀಮರಾ, ಮಹಾನಾಯಕ
ಹೇಳ್ತೀರಾ? ಅಮ್ಮ ಎಲ್ಲಿ? ಹಾಗಾದ್ರೆ ಅಮ್ಮ ಅಂದ್ರೆ ಅಪ್ಪ ನಮ್ಮಮ್ಮ ನಿಮ್ ಹೆಂಡತಿ. ಇವತ್ ನನ್ ಹುಟ್ಟದ ಹಬ್ಬ, ಆದ್ರೆ ಅವ್ರು ಯಾಕೋ ಬೇಸರದಲ್ಲಿ ಕೂತಿದ್ರು. ನಾನು ಒಬ್ನೇ ಹೋಗಿ ನಿಮ್ ಬೇಸರಕ್ಕೆ ಕಾರಣ ಏನು ಅಂತ ಕೇಳ್ಬೇಕು. ನಾನು ಮನ್ಸಿಂದ ಅಮ್ಮ ಅಂತ ಕರೆಯೋಕಾಗಲ್ಲ, ಆದ್ರೆ ಹುಟ್ಟಿದಬ್ಬದ ದಿನ ಅಮ್ಮನ ಅಮ್ಮ ಅಂತಾನೆ ಕರಿಬೇಕು. ನಾನು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಎಲ್ರೂ ಆಶೀರ್ವಾದನೂ ಪಡೆದೆ, ಆದ್ರೆ ಅಮ್ಮ ಒಬ್ರೆ ಬಾಕಿ ಇರೋದು. ನೋಡ್ತೀಯಾ, ಇದನ್ನೇ ಪ್ರೀತಿ ಅನ್ನೋದು. ಆದ್ರೆ ಈ ಪ್ರೀತಿ ಜೀಜಾಬಾಯಿಗೆ ಅರ್ಥನೇ ಆಗ್ತಿಲ್ಲ. ಹೋಗು, ಹೋಗಿ ಅವಳನ್ನೇ ಕೇಳು. ಅಂದ್ರೆ ಮಕ್ಕಳ ಪ್ರೀತಿ ಗೌರವ ಸಿಕ್ಕದ್ಮೇಲೆ ಈ ಮನೇಲಿ ಮತ್ತೇನು ಕೊರತೆ ಇದೆ ಅಂತ ಸದಾ ಅವಳು ದೂರ ಹೇಳ್ತಾನೆ ಇರ್ತಾಳೆ. ಹೋಗು, ಕರ್ಕೊಂಡು ಬಾ, ಹೋಗು. ನಾನೇ ನೇರವಾಗಿ ಕೇಳ್ಬಿಡ್ತೀನಿ ಇವತ್ತು. ಹೋಗ್ಲಿ ಬಿಡಿ ರಾಮ್ಜಿ. ಅಪ್ಪ ಅಮ್ಮ ಎಲ್ಲೋ ಹೋದ್ರು. ಅಂದ್ರೆ ಎಲ್ಲಿಗೆ ಹೋದ್ಲು? ಅಪ್ಪ ಮಣಿಯಣ್ಣ ಸ್ಟೇಷನ್ ಇಂದ ಈ ಕಡೆ ಬರುವಾಗ ಅವರು ಅಮ್ಮನ ನೋಡಿದ್ರಂತೆ. ಮತ್ ಹೇಳಿದ್ರು ಅಮ್ಮ ಒಂದು ಗಂಟೆ ಎತ್ಕೊಂಡು ತುಂಬಾ ಅವಸರವಾಗಿ ಸ್ಟೇಷನ್ ಕಡೆ ಹೋಗ್ತಿದ್ರಂತೆ. ಅಪ್ಪ ನಾನು ಈಗಲೇ ಸ್ಟೇಷನ್ ಹತ್ರ ಹೋಗ್ತೀನಿ, ಅವ್ರನ್ನ ಕರ್ಕೊಂಡು ಬರ್ತೀನಿ. ಬೇಡ, ಯಾರು ಜೀಜಾಬಾಯಿನ ಕರ್ಕೊಂಡು ಬರೋದು ಬೇಡ. ಅವಳು ಬರ್ಬೇಕಂತಿದ್ರೆ ಅವಳೇ ಬರ್ತಾಳೆ. ಓಡ್ ಹೋಗೋರನ್ನ ನೀವೆಷ್ಟೇ ಹಿಡಿಯೋ ಪ್ರಯತ್ನ ಮಾಡಿದ್ರು ಮತ್ತೆ ಓಡ್ ಹೋಗೋರೆ ಹೋಗಿರ್ಬೋದು. ಬೊಂಬಾಯಿಗೆ ಹೋಗಿರ್ಬೋದು ಅವ್ರ ಅಪ್ಪನ ಹತ್ರ. ಅವ್ರನ್ನ ಬಿಟ್ರೆ ಜೀಜಾಬಾಯಿಗೆ ಇನ್ಯಾರು ಇಲ್ಲ. ಆದ್ರೆ ಅಪ್ಪ ಅವರು ಕೋಪಿಸ್ಕೊಂಡು ಹೋಗಿರೋದು, ಜೊತೆಗೆ ನನ್ ಮೇಲೆ ಬೇರೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಬಹುಶಃ ಅವರು ಮನೆಗೆ ಬರ್ಬೋದು. ಅದಕ್ಕೆ ಅಪ್ಪ ನಾನು ಈಗಲೇ ಸ್ಟೇಷನ್ ಹತ್ರ ಹೋಗೋಗ್ಬಿಡಿ. ಬೇಡ ಭೀಮಾ. ನೋಡು ಭೀಮಾ, ಪ್ರೀತಿನ ಕ್ಷಮೆ ಕೇಳೋದ್ರಿಂದ ಅಥವಾ ಯಾರಿಂದನೋ ಬೆದರಿಸಿ ಕೇಳೋದ್ರಿಂದ ಸಿಗಲ್ಲ. ಪ್ರೀತಿ ಅನ್ನೋದು ಹೃದಯದಿಂದ ಹರಿಯುವಂತ ಒಂದು ನದಿ. ಆ ನದಿ ಯಾವಾಗ ಜೀಜಾಬಾಯಿ ಮನಸ್ಸಿಂದ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೋ ಅವಾಗ ಖಂಡಿತ ಅವಳು ಬಂದೇ ಬರ್ತಾಳೆ. ಈಗ ಕತ್ಲಾಗಿ ಹೋಗಿದೆ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಹೊರಡಿ ಹೊರಡಿ ಮೀರಾ, ಮಕ್ಕಳನ್ನ ಕರ್ಕೊಂಡೋಗು. ಯಜಮಾನ್ರೆ, ಕಾರ್ಖಾನೆ ಹಳೆ ಮಾಲೀಕರು ರಾಮ್ಜಿ ಜೊತೆ ಸೇರ್ಕೊಂಡು ಬೀದಿ ಬೀದಿ ಅಲ್ದು ಅಕ್ಕಿ ಮಾರ್ತಿದ್ದಾರೆ. ಹಾಗಾದ್ರೆ ನೀನು ಮಾರೋದಕ್ಕೆ ಹೋಗು. ವಿಷಯ ಅದಲ್ಲ ಯಜಮಾನ್ರೆ, ವಿಷಯ ಏನು ಅಂದ್ರೆ ರಾಮ್ಜಿ ಅವ್ರ ಜೊತೆ ಇದ್ದಾನೆ. ರಾಮ್ಜಿ ತುಂಬಾ ಬುದ್ಧಿವಂತ, ಮನ್ಸ್ ಮಾಡಿದ್ರೆ ಯಜಮಾನ್ರಿಗೆ ಸಹಾಯ ಮಾಡಿ ಈ ಕಾರ್ಖಾನೆನ ಬಿಡಿಸ್ಕೊಳ್ಳಕ್ ಬರ್ಬೋದು. ಹಂಗಂತ್ಯ? ಹಾಗಾದ್ರೆ ರಾಮ್ಜಿ ಅಂತ ಬುದ್ಧಿವಂತ ವ್ಯಕ್ತಿನ ಹುಡುಕು, ನಮ್ಮ ವ್ಯಾಪಾರನು ಜೋರಾಗಿ ನಡೀಲಿ. ರಾಮ್ಜಿ ಅಷ್ಟೇ ಬುದ್ಧಿವಂತ ಒಬ್ಬ ಇದ್ದಾನೆ, ಆದ್ರೆ ಈ ಕಾರ್ಖಾನೆಲ್ಲ ಅವನ್ ಕೆಲಸ ಮಾಡಲ್ಲ. ಯಾರು? ರಾಮ್ಜಿ ಮಗ ಭೀಮರಾವ್. ಹೌದಾ? ಅವನಿಗೆ ನಾನಾಗ್ಲಿ ನೀನಾಗ್ಲಿ ಗೊತ್ತಿಲ್ಲ, ಒಂದ್ಸಲ ಮಾತಾಡ್ಸ್ ನೋಡೋಣ. ಎಲ್ ಸಿಕ್ತಾನ ಭೀಮರಾವ್? ಇಲ್ಲೇ ಎಲ್ಲಾದ್ರೂ ಸಿಗ್ಬೋದು, ಕೆಲಸ ಹುಡ್ಕಕ್ ಬಂದಾಗ. ಅವನು ಕೂಡ ಕೆಲಸ ಹುಡುಕ್ತಿದ್ದಾನೆ. ನಮ್ಗೆ ಏನಾದ್ರೂ ಕೆಲಸ ಇದ್ರೆ ಕೊಡಿ, ಹಣದ ಅವಶ್ಯಕತೆ ತುಂಬಾ ಇದೆ.
ಇಲ್ಲಿ ಕೊಡಕ್ಕೆ ಯಾವ ಕೆಲಸನೂ ಇಲ್ಲ, ಹೊರಡಿಲ್ಲಿಂದ. ಭೀಮಾ, ಅಮ್ಮ ಬದುಕಿರೋ ತನಕ ಮನೇಲಿ ಅಪ್ಪ ಒಬ್ಬರೇ ಕೆಲಸ ಮಾಡ್ತಿದ್ರಲ್ವಾ, ಆದ್ರೀಗ ಅಪ್ಪನ ಜೊತೆ ಬಾಲಣ್ಣನೂ ಕೆಲಸ ಮಾಡ್ತಿದ್ದಾನೆ. ಹೇಗೋ ನಂಗೂ ಒಂದು ಕೆಲಸ ಸಿಕ್ಕೇ ಸಿಗತ್ತೆ. ಅಂದಮೇಲೆ ನೀನು ಯಾಕೆ ಕೆಲಸ ಮಾಡಬೇಕು ಭೀಮಾ? ನಿನಗನ್ನಿಸ್ತಾ ಇಲ್ವಾ ನೀನು ಓದಿನ ಮೇಲೆ ಗಮನ ಕೊಡೋದು ಒಳ್ಳೇದಂತ? ಇಲ್ಲ ಆನಂದಣ್ಣ, ಅಮ್ಮ ಹೋದ್ಮೇಲೆ ಎಲ್ಲ ಬದಲಾಗ್ತಾ ಹೋಗಿದೆ. ಅಪ್ಪಂಗೆ ಇನ್ನೊಂದು ಮದುವೆ ಆಯಿತು. ಅಪ್ಪನ ಎರಡನೇ ಹೆಂಡತಿ ಹೇಗೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋ ರೀತಿನ ಬದಲಾಯಿಸ್ಕೋಬೇಕಾಗಿದೆ. ಅದೆಲ್ಲ ಸರಿ ಭೀಮಾ, ಆದರೆ ಯಾರು ಕೆಲಸ ಕೊಡ್ತಿಲ್ವಲ್ಲ? ನಾನು ಕೊಡ್ತೀನಿ ಕೆಲಸ. ನಮ್ಮಲ್ಲಿ ಕೆಲಸನೂ ಖಾಲಿ ಇದೆ, ಸಂಬಳನೂ ಚೆನ್ನಾಗೇ ಕೊಡ್ತೀನಿ. ಏನ್ ಕೆಲಸ? ಗಾಡಿನಲ್ಲಿ ಅಕ್ಕಿ ಬೆಳೆ ಹಾಕೊಂಡು ಬೀದಿ ಬೀದಿಯಲ್ಲಿ ಮಾರೋದು. ನಾನು ಮಾರ್ತೀನಿ, ಮತ್ತೆ ನೀವಿಬ್ರು ಗಾಡಿ ಎಳಿಬೇಕು. ಸರಿ, ನಾವು ಮಾಡ್ತೀವಿ. ಆದ್ರೆ ನನಗೆ ಒಂದು ಮಾತು ಕೊಡಬೇಕು. ನೀವಿಬ್ರು ಏಕಾಏಕಿ ಕೆಲಸ ಬಿಟ್ಟು ಹೋಗೋ ಹಾಗಿಲ್ಲ. ಮುಂಚೆ ಇದ್ದೋನು ಹೀಗೆ ಓಡೋದ, ಇನ್ನೊಬ್ಬನ ಹುಡುಕೋದಕ್ಕೆ ಬಹಳ ಕಷ್ಟ ಆಗತ್ತೆ. ಸರಿ, ನಾವು ಕೆಲಸ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡ್ತೀವಿ. ರಾಮ್ಜಿ, ಈಗ ನಿನ್ನ ಪ್ರತಿಸ್ಪರ್ಧಿ ನಿನ್ನ ಮಗನೇ. ಇದು ವ್ಯಾಪಾರ ಅಂದ್ರೆ. ಗುರುಗಳು ನಿಮ್ಮೆಲ್ಲರ ಒಳಿತಿಗಾಗಿ ಒಳಗಡೆ ಧ್ಯಾನ ಮಾಡ್ತಿದ್ದಾರೆ. ಇವತ್ತು ಗುರುಗಳು ಯಾರಿಗೂ ದರ್ಶನ ಕೊಡಲ್ಲ. ಧ್ಯಾನ ಎಲ್ಲ ಮುಗ್ದಾದ್ಮೇಲೆ ಅವರೇ ಎಲ್ರಿಗೂ ದರ್ಶನ ಕೊಡ್ತಾರೆ. ಸದ್ಯಕ್ಕೆ ನೀವು ಹೊರಡಿ. ಗುರುಗಳ ಕೃಪಾಶೀರ್ವಾದ ನನ್ನ ಮೇಲೆ ಮತ್ತೆ ನನ್ನ ಕುಟುಂಬದ ಮೇಲೆ ಸದಾ ಹೀಗೇ ಇರಲಿ. ಇರತ್ತೆ ಇರತ್ತೆ, ಖಂಡಿತ ಇರತ್ತೆ, ಹೋಗ್ ಬನ್ನಿ. ಪಂಡಿತ್ರೆ, ಇವತ್ ಚಂದ ಎತ್ತಿದ್ ಇಲ್ಲಿದೆ, ಗುರುಗಳಿಗೆ ಕೊಡಬೇಕಿತ್ತು. ಅದನ್ನ ಇಲ್ಲಿಡೋ. ಇವತ್ ಗುರುಗಳು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಧ್ಯಾನ ಮಾಡ್ತಿದ್ದಾರೆ. ಧ್ಯಾನ ಮುಗಿದ್ಮೇಲೆ ಅವರೇ ಬಂದು ನಿಮ್ಗೆಲ್ಲ ಆಶೀರ್ವಾದ ನೀಡ್ತಾರೆ. ನೀವಿನ ಹೊರಡಿ. ಅಕ್ಕಿ ತಗೊಳ್ಳಿ, ಶುದ್ಧ ಧಾನ್ಯ ಬಂದಿದೆ ತಗೊಳ್ಳಿ ಮಾ, ಕಡಿಮೆ ಬೆಲೆಗೆ ಶುದ್ಧ ಅಕ್ಕಿ ಇದೆ ತಗೊಳ್ಳಿ. ಬೇಳೆ ತಗೊಳ್ಳಿ, ಬೇಳೆ ತಗೊಳ್ಳಿ, ಬೇಳೆ ತಗೊಳ್ಳಿ. ಎಂಥ ದೃಶ್ಯ! ಅಪ್ಪ ಮಗನ ನಿಜವಾದ ಪರಿಸ್ಥಿತಿನ ಒಟ್ಟಿಗೆ ಕಣ್ ತುಂಬಿಕೊಳ್ಳೋ ಭಾಗ್ಯ ಈಗ ಸಿಕ್ಕಿದೆ. ಯಜಮಾನ್ರೆ ನೀವಿಲ್ಲಿ, ಆದ್ರೆ ಅಪ್ಪ ಎಲ್ಲಿ? ರಾಮ್ಜಿನ ಕೆಲಸದ ಮೇಲೆ ಹೊರಗಡೆ ಕಳಿಸಿದ್ದೀನಿ. ಅಪ್ಪ ಅವತ್ತು ನೀವೇ ಗಾಡಿ ಎಳಿತಿದ್ದು ಅಲ್ವಾ? ನಮ್ಮನ್ನ ನೋಡಿದ ತಕ್ಷಣ ನೀವು ಬಚ್ಚಿಟ್ಕೊಂಡ್ರಿ ಅಲ್ವಾ? ನೀವು ನೀವಿಬ್ಬರಿಗೆ ಈ ಕೆಲಸ ಮಾಡೋ ಅವಶ್ಯಕತೆ ಏನಿತ್ತು? ರಾಮ್ಜಿ, ಭೀಮರಾವ್ ಹೇಳು ಇವ್ರ ಹತ್ರ ಕೆಲಸ ಮಾಡೋದು ಬೇಡ ಅಂತ. ವ್ಯಾಪಾರದಲ್ಲಿ ಇವರು ಪ್ರತಿಸ್ಪರ್ಧಿಗಳು. ನೀನ್ ನಂಗೆ ಮಾತು ಕೊಟ್ಟಿದ್ಯಾ ಏಕಾಏಕಿ ಕೆಲಸ ಬಿಡೋಲ್ಲ ಅಂತ? ಆದ್ರೆ ಭೀಮಾ, ನಿಮ್ಮಿಬ್ಬರಿಗೆ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ನಮ್ಮ ಯಜಮಾನರು ಒಪ್ಪತ್ತಿಂದು ಅವರಿಗೆ ಪ್ರತಿಸ್ಪರ್ಧಿ ಅಂದ್ರೆ ಹೇಗೆ? ಹೋಗು, ಮನೆಗೆ ಹೋಗು. ಇಲ್ಲ ಅಪ್ಪ, ನಾನು ಇವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವ್ರಿಗೆ ಮಾತು ಕೊಟ್ಟಮೇಲೆ ಹೀಗೆ ಏಕಾಏಕಿ ನಾನು ಈ ಕೆಲಸ ಬಿಡೋದಕ್ಕೆ ಆಗಲ್ಲ. ನನ್ನ ಕೆಲ್ಸಕ್ಕೆ ಸೇರಿದಾಗ ಈ ವಿಷಯ ಗೊತ್ತಿರಲಿಲ್ಲ. ಅಪ್ಪ, ಈಗ ನಾವು ಈ ಕೆಲಸ ಬಿಡೋಕ್ಕಾಗಲ್ಲ. ರಾಮ್ಜಿ, ಭೀಮಾ ನಿನ್ನ ಮಾತು ಕೇಳಲಿಲ್ಲ ಅಂದ್ರೆ
ಆನಂದನ್ ಹೇಳು ಭೀಮನ್ ಜೊತೆ ಹೋಗಬಾರದು ಅಂತ. ಅವನೊಬ್ಬನೇ ಕೆಲಸ ಮಾಡಕಂತೂ ಆಗಲ್ಲ. ಇಲ್ಲ ಯಜಮಾನ್ರೆ, ಆನಂದ ಕೆಲಸನಾದ್ರೂ ಬಿಡ್ತಾನೆ, ಆದ್ರೆ ಭೀಮನ್ನ ಬಿಡೋ ಮಾತೇ ಇಲ್ಲ. ಯಜಮಾನ್ರೆ, ಒಬ್ಬ ಮಗನ್ಗೆ ಮತ್ತೊಬ್ಬ ಮಗನ್ನ ಬಿಟ್ಟೋಗು ಅಂತ ನಾನು ಹೇಳಕ್ಕಾಗಲ್ಲ. ಒಂದ್ ಅವಕಾಶ ಸಿಕ್ಕಿದೆ ನೋಡು, ಅರ್ಥ ಮಾಡ್ಕೋ. ಈ ಅಪ್ಪ ಮಗ ಯಾವಾಗ್ಲೂ ಹೀಗೇನೆ ಜೊತೆನೇಲೆ ಆಟ ಆಡೋರು ಇವ್ರು. ಇವ್ರು ಜಗತ್ತನ್ನೇ ಕುಣಿಸ್ಬಿಡ್ತಾರೆ. ಏನ್ ಯೋಚನೆ ಮಾಡ್ತಿದ್ಯಾ ರಾಮ್ಜಿ? ಏನ್ ಕೆಲಸ ಮಾಡ್ತೀನಿ ಅಂತ ಮನೇಲಿರೋ ಮಕ್ಳಿಗೆ ಹೇಳಿರಲ್ವಾ? ಹೇಳಿರಲ್ವಾ? ಈಗ ಇವನ್ ಮಗ ಪ್ರತಿಸ್ಪರ್ಧಿಗಳ ಜೊತೆ ಕೆಲಸ ಮಾಡ್ತಿದ್ದಾನೆ. ನಷ್ಟ ಯಾರಿಗೆ? ನಿನ್ಗೆ ತಾನೇ. ಅಪ್ಪ ನಿನ್ನ ಹತ್ರ ದುಡ್ಡು ಕಿತ್ಕೋತಾನೆ, ಮಗ ಅಲ್ಲಿಂದ. ರಾಮ್ಜಿ, ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ಎಳ್ಳಷ್ಟು ಅನುಮಾನ ಇಲ್ಲ, ಆದರೆ ಈ ಭೀಮರಾವ್ ಯಜಮಾನ್ರೆ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ನಾನು ಭೀಮನ ಹತ್ರ ಏನೂ ಹೇಳಿಲ್ಲ, ಅಂದ್ರೆ ಈ ಥರ ಕೆಲಸ ಮಾಡ್ತಿದ್ದೀನಿ ಅಂತ. ಇಲ್ಲ ಅಂದ್ರೆ ಭೀಮ ಈ ಕೆಲಸ ಮಾಡಕ್ ಬಿಡೋದೇ ಇಲ್ಲ. ಅದಕ್ಕೋಸ್ಕರನೇ ನಿನ್ನೆ ಭೀಮನ ನೋಡಿದಾಗ ಹೋಗಿ ಮುಚ್ಚಿಟ್ಕೊಂಡಿದ್ದೆ. ನಿಮ್ಮಿಂದಲೇ ಭೀಮನ ಹತ್ರ ಸುಳ್ಳು ಹೇಳಿಸಿತ್ತು. ನನಗೆ ನಿಷ್ಠೆ ಇಲ್ದಿದ್ರೆ ನಿಮ್ಮ ಕಾರ್ಖಾನೆನ ವಾಪಸ್ ಕೊಡಿಸ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದೆ. ನನ್ನ ಪ್ರಾಮಾಣಿಕತೆ ಪ್ರಶ್ನೆ ಮಾಡಿದ ಮರುಕ್ಷಣನೇ ಇಲ್ಲೇ ಕೆಲಸ ಬಿಟ್ಟು ನಾನು ಹೊರಟೋಗ್ತಿದ್ದೆ. ಆದರೆ ನಾನು ಹೋಗೋನಲ್ಲ. ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ. ಯಜಮಾನ್ರೆ, ನೀವು ಪೂರ್ತಿ ವಿಷಯ ಹೇಳ್ಬೇಕಾಗಿತ್ತಲ್ವಾ ನಮ್ಗೆ? ನೀವೇನೆ ಆ ಯಜಮಾನ್ರು ಕಾರ್ಖಾನೆ ತಗೊಂಡವ್ರು ಅಂತ? ತಗೊಂಡಿದ್ದು ಅಂದ್ರೆ ಏನರ್ಥ? ಅವರು ನಮ್ ಸಾಲ ತೀರಿಸ್ಲಿಲ್ಲ, ಕಾರ್ಖಾನೆ ಗಿರ್ವಿ ಇಟ್ಟಿದ್ರು. ಬದ್ಲ ಕಾರ್ಖಾನೆ ತಗೊಂಡಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇದಂತೂ ತಪ್ಪೆ ತಾನೆ. ನಮ್ಮಪ್ಪ ರಾಮ್ಜಿ ಅಂತ ನಿಮಗ್ ಗೊತ್ತಿದ್ದು, ಅಲ್ಲೇ ಕೆಲಸ ಮಾಡ್ತಾರಂತ ಗೊತ್ತಿದ್ದು, ನಮ್ಮನ್ನ ಹುಡ್ಕೊಂಬಂದು ಈ ಕೆಲಸ ಕೊಟ್ರಿ, ಜೊತೆಗೆ ಬಿಟ್ಟೋಗ್ಬಾರ್ದು ಅಂತ ನಮ್ಮಿಂದ ಮಾತ್ ಬೇರೆ ತಗೊಂಡ್ರಿ. ನೋಡು, ನಾವು ವ್ಯಾಪಾರಸ್ಥರು, ನಮ್ಗೆ ಲಾಭನೇ ಮುಖ್ಯ. ಆ ರಾಮ್ಜಿ ಎದುರಲ್ಲಿ ನಿಲ್ಲೋನು ಯಾರಾದ್ರೂ ಇದ್ರೆ ಅದು ಭೀಮರಾವ್ ಮಾತ್ರ. ನಿಮ್ ಕೆಲ್ಸಕ್ಕೆ ನಾನು ದುಡ್ಡು ಕೊಡ್ತಿದ್ದೀನಿ, ಬಿಟ್ಟು ಮಾಡಿಸ್ಕೋತಿಲ್ಲ. ನೋಡಿ, ವಾದ ಮಾಡೋದು ನಿಲ್ಲಿಸಿ, ಕೊಟ್ಟಿರೋ ಮಾತು ನೆನಪಿರಲಿ. ನಡೀರಿ ನಡೀರಿ. ಭೀಮಾ, ನೀನಿವತ್ತು ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ. ನೀನು ಸಂಬಂಧನೇ ಬೇರೆ, ನೈತಿಕತೆನೇ ಬೇರೆ ಅಂತ ಸಾಬೀತು ಮಾಡಿದೆ. ನನಗೇನೋ ಭೀಮಾ ಮಾಡಿದ್ದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ಯಜಮಾನಂಗೆ ಮೊದಲೇ ಗೊತ್ತಿತ್ತು ನಮ್ಮಪ್ಪ ಪ್ರತಿಸ್ಪರ್ಧಿ ಹತ್ರ ಕೆಲಸ ಮಾಡ್ತಾರಂತ. ಅದು ಗೊತ್ತಿದ್ದು ನಿಮ್ಮ ಹತ್ರ ಮಾತು ಬೇರೆ ತಗೊಂಡಿದ್ದಾರೆ, ಮತ್ತು ನೀನು ಅವ್ರ ಮೋಸದಿಂದ ತಗೊಂಡಿರೋ ಮಾತಿಗೆ ಅಪ್ಪನ ವಿರುದ್ಧನೇ ನಿಂತ್ಕೊಂಡ್ಬಿಟ್ಟೆ. ಇದು ಮೂರ್ಖತನ ಭೀಮಾ. ಇಲ್ಲ ಬಲ್ಲಣ್ಣ, ನಾನು ಮಾತು ಕೊಟ್ಟಿರೋದನ್ನ ಇದ್ರ ಮೇಲೆ ನಿರ್ಧಾರ ಮಾಡೋದಕ್ಕಾಗಲ್ಲ. ಬದಲಿಗೆ ನಾವು ಯಾವ ಪರಿಸ್ಥಿತಿಯಲ್ಲಿ ಕೊಟ್ವಿ ಅನ್ನೋದು ಮುಖ್ಯ ಆಗುತ್ತೆ. ಯಜಮಾನ್ರೇನೋ ನಮಗೆ ಮೋಸ ಮಾಡಿರ್ಬೋದು, ಆದರೆ ನಾನು ಮಾತನ್ನ ಶುದ್ಧ ಮನಸ್ಸಿಂದ ಕೊಟ್ಟಿರ್ತೀನಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ನೋ ಅದು ನನಗೆ ಸರಿ ಅನಿಸ್ತು. ಆದ್ರೆ ನಂಗೆ ನೀನ್ ತಪ್ಪು ಮಾಡಿದೆ ಅಂತಾನೆ ಅನಿಸ್ತಾ ಇದೆ. ಆದ್ರೆ ನನ್ನ ಪ್ರಕಾರ ಭೀಮ ಏನ್ ಮಾಡಿದ್ನೋ ಅದು ಸರಿಯಾಗಿದೆ. ಬಾಲಣ್ಣ, ಎಲ್ರೂ ಒಂದೇ ರೀತಿ ಯೋಚನೆ ಮಾಡಲ್ಲ.
ಭೀಮಾ ಬಲಿ ನಾಳೆಯಿಂದ ನಿನ್ ಕೆಲ್ಸಕ್ಕೆ ಹೋಗಾಗಿಲ್ಲ. ಇಲ್ಲ ಅಪ್ಪ, ನಾನು ಹೋಗ್ತೀನಿ. ನಾನು ನಮ್ಮ ಯಜಮಾನ್ರ ಹತ್ರ ಮಾತು ಕೊಟ್ಟಿದ್ದೀನಿ, ಅವ್ರ ಕಾರ್ಖಾನೆನ ವಾಪಸ್ ಕೊಡಿಸ್ತೀನಿ ಅಂತ. ನಾನು ನಮ್ಮ ಯಜಮಾನ್ರ ಹತ್ರ ಮಾತು ಕೊಟ್ಟಿದ್ದೀನಿ, ಅವ್ರ ವ್ಯಾಪಾರನ ಜಾಸ್ತಿ ಮಾಡ್ತೀನಿ ಅಂತ. ಭೀಮಾ, ಅಪ್ಪನ ಹತ್ರ ಈಗ ಮಾತಾಡೋದು ಈ ವಿಷಯದಲ್ಲಿ ನಿಂದೇ ತಪ್ಪಿರೋದು. ಬಾಲ, ಮಾತಾಡಕ್ ಬಿಡು, ಹೋಗ್ಲಿ. ನೋಡು ಭೀಮಾ, ನಾನು ತುಂಬ ಯೋಚಿಸ್ದೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಮ್ಮಿಬ್ರಲ್ಲಿ ಯಾರಾದರೂ ಒಬ್ರು ಕೆಲಸ ಬಿಡಬೇಕು. ನನ್ನ ಕೆಲಸ ಬಿಡಕ್ಕಾಗಲ್ಲ, ನಾನು ಮಾತು ಕೊಟ್ಟಿದ್ದೀನಿ. ನಾನು ಮಾತು ಕೊಟ್ಟಿದ್ದೀನಿ. ನೀನು ನನ್ನ ಮಗ, ಅದಕ್ಕೆ ನೀನು ಅಪ್ಪನ ಮಾತನ್ನ ಕೇಳಲೇಬೇಕು. ಅಪ್ಪ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನಗೆ ಅಪ್ಪ ಗುರು ಇಬ್ರು ಪಾಠ ಮಾಡಿದ್ದಾರೆ. ಕರ್ತವ್ಯದ ಮುಂದೆ ಯಾವ ಸಂಬಂಧನೂ ದೊಡ್ಡದಾಗಿರಲ್ಲ ಅಂತ. ನೀವು ನಿಮ್ಮ ಕರ್ತವ್ಯ ಮಾಡಿ, ನಾನು ನನ್ನ ಕರ್ತವ್ಯ ಮಾಡ್ತೀನಿ. ಇದನ್ನೇ ನೋಡಬೇಕು ಅಂತಿದ್ದೆ. ಪರೀಕ್ಷೆ ಮಾಡಬೇಕಿತ್ತು. ತಂದೆ ಆದವನು ತಪ್ಪಾಗೆ ಹೇಳಿ ತಪ್ಪು ಕೆಲಸ ಮಾಡೋಕ್ಕೆ ಹೇಳಿದಾಗ ಭೀಮಾ ಹೇಗೆ ಉತ್ತರ ಕೊಡ್ತಾನೆ ಅಂತ ನೋಡಬೇಕಿತ್ತು. ನನಗಿವಾಗ ಅಂದಾಜಾಗ್ತಿದೆ, ನನ್ನ ಮಗ ಒಳಗಿಂದ ತುಂಬ ಗಟ್ಟಿ ಇದ್ದಾನೆ. ಭೀಮಾ, ಈ ಒಂದು ಮಾತನ್ನು ಜೀವನ ಪೂರ್ತಿ ನೆನಪಲ್ಲಿಟ್ಕೊ. ಸರಿ ಯಾವತ್ತಾದರೂ ಸರಿನೇ, ತಪ್ಪು ಯಾವತ್ತಾದರೂ ತಪ್ಪೆ. ಸರಿನ ಸರಿ ಮಾಡೋದಕ್ಕೆ ಇನ್ನೊಂದು ಪಕ್ಷ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ನಾಳೆಯಿಂದ ನೀನಿನ್ ಕೆಲಸ ನೋಡ್ಕೊ, ನಾನು ನಮ್ಮ ಯಜಮಾನ್ರಿಗೋಸ್ಕರ ಕೆಲಸ ಮಾಡ್ತೀನಿ. ಒಂದು ಕ್ಷಣ ಕೂಡ ಯೋಚಿಸ್ಬೇಡ, ಅಂದರೆ ನಿಮ್ಮಪ್ಪ ಪ್ರತಿಸ್ಪರ್ಧಿ ವ್ಯಾಪಾರಿ ಹತ್ರ ಕೆಲಸ ಮಾಡ್ತಿದ್ದಾನೆ ಅಂತ. ನಾನು ಕೂಡ ಹಾಗೆ ಯೋಚಿಸಲ್ಲ, ಅಂದರೆ ನನ್ನ ಮಗ ಎದುರಾಳಿ ವ್ಯಾಪಾರಿ ಹತ್ರ ಇದ್ದಾನೆ ಅಂತ. ನಾಳೆಯಿಂದ ನಮ್ಮ ಹೊಸ ಕೆಲಸ ಪ್ರಾರಂಭ ಆಗ್ತಿದೆ, ಪ್ರತಿಸ್ಪರ್ಧಿಗಳದು. ಅದಕ್ಕೆ ನಿನಗೆ ಅಭಿನಂದನೆಗಳು. ನಿಮಗೂ ಅಭಿನಂದನೆಗಳು ಅಪ್ಪ. ಇಲ್ಲ ಅಪ್ಪ, ನಾನು ಇವತ್ತುವರೆಗೂ ನಿಮ್ಮಿಬ್ಬರು ಸಂಬಂಧಗಳ ಮಧ್ಯೆ ಬಂದಿಲ್ಲ. ಆದರೆ ಇವತ್ತು ನಾನು ಹೇಳ್ತಿದ್ದೀನಿ, ನೀವು ಭೀಮಂಗೆ ಇಷ್ಟೊಂದು ಪ್ರೋತ್ಸಾಹ ಕೊಡಬಾರ್ದಿತ್ತು. ನೈತಿಕತೆ ಅನ್ನೋದೇನೋ ಸರಿ, ಆದರೆ ನಮ್ಮ ನೈತಿಕತೆ ನಂಬಿರೋರಿಗೆ ನಾವೂ ಪ್ರತಿಯಾಗಿ ನಿಷ್ಠೆಯಿಂದ ಇರಬೇಕಲ್ವಾ? ಅಥವಾ ಈ ಸಮಾಜಕ್ಕಾದರೂ? ಇಲ್ಲ ಬಾಲ, ನೈತಿಕತೆನ ನಾವು ನಿಷ್ಠೆಯ ತಕಡಿಲಿ ತೂಗೋದು ತುಂಬಾನೇ ದೊಡ್ಡ ತಪ್ಪಾಗ್ಬಿಡುತ್ತೆ. ಅತ್ತೆ, ನಂಗೆ ಹಸುವಾಗ್ತಿದೆ. ಹಾ, ಚಪಾತಿ ಆಯ್ತು, ಹೋಗಿ ಕೈ ತೊಳ್ಕೊಂಡ್ ಬಾ. ನಿಜವಾದ ಆಟ ಶುರುವಾಗೋದು ನಾಳೆಯಿಂದ. ಈ ಆಟದಲ್ಲಿ ನೀವಿಬ್ರು ಅಪ್ಪ ಮಗನ ಪಾತ್ರ ಮಾಡಬೇಕು. ಗೆಲುವು ನಮ್ಮದೇ ಆಗಬೇಕು. ಈ ಗೆಲುವಿಗೋಸ್ಕರ ಮುಂಚಿತವಾಗೆ ನಾನು ನಿಮಗೆಲ್ಲ ಅಭಿನಂದನೆ ತಿಳಿಸ್ತೀನಿ.
ನಡಿ ನೋಡೋಣ. ಸುಮ್ನಿರು ಗೋಪಾಲ, ಅಳಬಾರ್ದು ಸುಮ್ನಿರು. ಏನಾಯ್ತು, ಯಾರು ನೀವು? ಈ ಹುಡುಗ ಯಾಕೆ ಕಳ್ಸಿದ್ದಾನೆ? ದೂರದಿಂದ ಬಂದಿದ್ದೀವಿ. ಇವನ್ ತಾಯಿ ಹೋಗ್ಬಿಟ್ಲು, ಅವಳು ತೀರು ಹೋಗಿ ಸುಮಾರು ತಿಂಗಳುಗಳೇ ಕಳೆದೋಗಿದೆ. ಆಕೆ ನೆನೆಸ್ಕೊಂಡು ಇವನು ಮಾತ್ರ ಅಳೋದು ನಿಲ್ಲಿಸ್ತಿಲ್ಲ. ಮತ್ತೆ ಪದೇ ಪದೇ ಇವನು ಎಲ್ರ ಹತ್ರನೂ ಹೋಗಿ ಏನ್ ಮಾಡ್ತಾನೆ ಅಂದ್ರೆ, ನೋಡಿ ನಮ್ಮಮ್ಮ ಅವಳು ಹೀಗ್ ಮಾಡಿದ್ಲು, ನಮ್ಮಮ್ಮ ಹಾಗೆ ಮಾಡಿದ್ಲು ಅಂತ ಹೇಳ್ಕೊಂಡು ಅಳ್ತಿರ್ತಾನೆ. ನನಗಂತೂ ತುಂಬಾ ಭಯ ಆಗ್ತಿದೆ. ನಾನು ವೈದ್ಯರಿಗೂ ತೋರಿಸ್ದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಇವನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗಿ ಅಂದ್ರು. ಅದಕ್ಕೆ ನಾವ್ ಇಲ್ಲಿಗೆ ಬಂದ್ವಿ. ನೀವುಗಳು ನಾವಿಲ್ಲಿ ಉಳ್ಕೊಳ್ಳೋದಿಕ್ ಜಾಗ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಮೊದಲು ನಿನ್ ಜಾತಿ ಯಾವ್ದು ಹೇಳು. ಅದನ್ ಮೊದ್ಲು ಹೇಳು, ಆಮೇಲೆ ನಿನಗ್ ಜಾಗ ಸಿಗತ್ತೆ. ಕೆಳಗೇರಿ ಅವನು ಗುರುಗಳೇ, ಆದ್ರೆ ನಮ್ ನೆರಳು ಕೂಡ ನಿಮ್ ಮೇಲೆ ಬೀಳ್ದೇ ಇರೋ ತರ ನೋಡ್ಕೋತೀವಿ. ಸರಿ ಸರಿ, ನಿಂತ್ಕೋ ಆ ಕಡೆ, ಹತ್ರ ಬಂದ್ ಮಾತಾಡೋದ್ ಬಿಡು. ನಮ್ಮ ನೆರಳು ನೋಡಬಾರ್ದು ಅಂತ ಓಡೋದ್ರಲ್ಲ, ಓಡೋಗ್ಲಿ ಬಿಡಿ. ನೀವು ನಮ್ಮವರೇ ಅಂದ್ಮೇಲೆ ನಿಮ್ಗೆ ಉಳ್ಕೊಳಕ್ಕೆ ಜಾಗ ಸಿಕ್ಕೇ ಸಿಗತ್ತೆ. ಅಪ್ಪ ನನ್ಗ್ಯಾಕೋ ಬಹುಶಃ ಗುರುಗಳದೇ ಏನೋ ಕಿತಾಪತಿ ಇದೆ. ನೀವು ನಮ್ ಜಾತಿನೇ ಅಂತ ನಿಮ್ ಹತ್ರ ಸಾಕ್ಷಿ ಏನಿದೆ? ನೀವೇನಾದ್ರೂ ನಮ್ ಜಾತಿಯವ್ರು ಅಲ್ದೆ ಹೋದ್ರೆ ನಮ್ಮನ್ ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೀವು ನಮ್ ಜಾತಿಯವ್ರು ಅಲ್ದೆ ಹೋದ್ರೆ ಆಗ್ಲೂ ನಿಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡಲ್ಲ ಇವರು. ಆದ್ರೆ ನಾನ್ ಯಾಕೆ ನಿಮಗ್ ಸುಳ್ಳು ಹೇಳಿ? ನೀವು ಸತ್ಯ ಹೇಳ್ತಿರೋದಕ್ಕೆ ಏನಾದ್ರೂ ಪುರಾವೆ ಇದೆಯಾ? ಚೀಚಿ, ಭೀಮರಾವ್ನೇ ತಪ್ಕೊಂಡ್ಬಿಟ್ಟ. ಅಂದ್ಮೇಲೆ ಇವನು ಕೆಳವರ್ಗದವನೇ ಇರಬೇಕು, ನಾವಿವನಿಂದ ದೂರ ಇರೋದೇ ವಾಸಿ. ಈ ಹುಡುಗನ್ನ ಅಷ್ಟು ಸುಲಭವಾಗಿ ಸೋಲ್ಸಕ್ಕಾಗಲ್ಲ ಭೀಮರಾವ್. ಭೀಮರಾವ್, ನಿನ್ನನ್ ಮುಟ್ಟೋಕೆ ಇವ್ರು ಹಿಂದೆ ಹೋಗ್ಬೋದು, ಆದ್ರೆ ನಿನ್ನ ತಪ್ಕೊಂಡು ನನಗ್ ಅನ್ನಿಸ್ತು ನೀನ್ ನನಗ್ ತುಂಬಾ ಹತ್ರದವನು, ನೀನ್ ನನ್ ಗೆಳೆಯ ಅಂತ. ಇದಕ್ಕಿಂತ ಇನ್ನೇನ್ ಬೇಕು ನೋಡಿ. ನಿಮ್ಗೆಲ್ಲ ನಮ್ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಬಿಡಿ. ಸರಿ, ನಾನು ಮುಂದಿನ ಊರ್ ಕಡೆ ಹೊರಡ್ತೀನಿ. ಯಾವ್ದಾದ್ರೂ ಒಂದ್ ಊರಲ್ಲಿ ಉಳ್ಕೊಳ್ಳೋದಿಕ್ ಜಾಗ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಮುಂದೆ ಹೋಗು. ಮತ್ತೆ ಒಬ್ಬ ಅಪ್ಪ ಮಗನಿಂದಾನೆ ನಾವಿನ್ನೂ ಸುಧಾರಿಸ್ಕೊಳ್ಳೋದಕ್ಕಾಗಿಲ್ಲ. ಈಗ ನೋಡಿದ್ರೆ ಇನ್ನೊಬ್ಬ ಅಪ್ಪ ಮಗನ ಜೋಡಿನ ನಡಿ. ಇವರು ನಮ್ ಜೊತೆನೆ ಇರ್ತಾರೆ. ರಾಮ್ಜಿ, ಇವ್ರಿಗೆ ಉಳ್ಕೊಳಕ್ಕೆ ಒಂದು ಜಾಗದ ವ್ಯವಸ್ಥೆ ಮಾಡೋಣ. ಏ ಪುರಂಜನ್, ನೀನ್ ಮಾಡ್ತಿರೋದು ಸರಿ ಇಲ್ಲ. ನಿನ್ಗೇನನ್ಸುತ್ತೆ, ಇಬ್ಬರಿಗೆ ನಿಮ್ ಕಡೆ ಜಾಗ ಕೊಡಿಸೋದ್ರಿಂದ ನಿಮ್ಮವ್ರಿಗೆಲ್ಲ ಇನ್ನಷ್ಟು ಶಕ್ತಿ ಬರುತ್ತೆ ಅನ್ಕೊಂಡಿದ್ಯಾ? ನಾವಿದಕ್ಕೆಲ್ಲ ಹೆದರೋರಲ್ಲ. ನಿಮ್ಗೇನ್ ಮಾಡ್ಬೇಕು ಅನ್ಸತ್ತೋ ಅದನ್ನ ಮಾಡ್ಕೊಳ್ಳಿ. ಇವರು ನಮ್ ಜೊತೆನೆ ಇರ್ತಾರಷ್ಟೇ. ಒಬ್ಬರನ್ನ ಸೋಲಿಸ್ಬೇಕು ಅಂದ್ರೆ ಅವರ ಒಳಗೇನೆ ಹೋಗಿ ನೆಲೆಸೋದು ಬಹಳ ಮುಖ್ಯ. ಗೋಪಾಲ ಅವರಲ್ಲೊಬ್ಬ ಆಗಿದ್ದಾನೀಗ. ಭೀಮನ ಮಾತುಗಳನ್ನ ಧಿಕ್ಕರಿಸೋ ತರ
ಅವನ ಮೇಲಿನ ಶ್ರದ್ಧೆಯನ್ನ ಸಾಯಿಸೋದಕ್ಕೆ ಒಳನುಗ್ಗಿದಾನೆ. ನೋಡಿ, ನಾವಿಲ್ಲಿ ನಿಮ್ಗೊಂದು ಮನೆ ಕಟ್ಕೊಡ್ತೀವಿ. ಬೇಡ, ಮನುಷ್ಯ ಇನ್ನೊಬ್ಬರಿಂದ ಎಷ್ಟು ಕಮ್ಮಿ ಸಹಾಯ ಪಡಿತಾನೋ ಅಷ್ಟೇ ಒಳ್ಳೇದು. ಜಾಗ ಕೊಟ್ಟು ಆಗ್ಲೇ ನಮಗ್ ದೊಡ್ಡ ಸಹಾಯನೇ ಮಾಡಿದೀರಾ. ನೀವಿನ್ ಹೊರಡಿ, ನಮ್ಮನೆನ ನಾವೇ ಕಟ್ಕೋತೀವಿ. ನಾವೇನ್ ನಿಮ್ಗೆ ಒತ್ತಾಯ ಮಾಡ್ತಿಲ್ಲ. ನಾವೆಲ್ಲಾರು ಒಂದೇ ಜಾತಿನೇ. ಇಲ್ಲೆಲ್ಲಾರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಸಹಾಯ ಬೇಡದಿರುವಾಗ ಸಹಾಯ ಪಡೆಯೋನು ಕೆಟ್ಟವನಾಗ್ತಾನೆ. ಸಹಾಯ ಮಾಡೋನು ಸಹಾಯ ಮಾಡ್ತಾ ಮಾಡ್ತಾ ಅವನನ್ನೇ ತುಂಬಾ ದೊಡ್ಡವನು ಅನ್ಕೊಂಡ್ಬಿಡ್ತಾನೆ. ಈ ರೀತಿ ಆದ್ರೆ ಇಬ್ರಿಗೂ ಒಳ್ಳೇದಲ್ಲ. ಈಗ ನೀವು ಹೋಗಿ, ನಮ್ಮನೆನ ನಾವೇ ಕಟ್ಕೋತೀವಿ. ಇವಾಗ ಅಮ್ಮ ಬದುಕಿದ್ರೆ ಅವಳು ನಮಗೆ ಖಂಡಿತ ಸಹಾಯ ಮಾಡ್ತಿದ್ಲು. ಆದ್ರೆ ತುಳಸಿ ಎಲ್ರಿಗಿಂತ ಚಿಕ್ಕೋಳು, ಭೀಮನ ಕಿರಿಯಕ್ಕ. ಅವ್ರ ಕುಟುಂಬದಲ್ಲಿ ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡೋ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಆದರೂ ಕೂಡ ಅವರಲ್ಲಿ ಇಬ್ಬರಾದರೂ ನಿನಗೆ ಸಹಾಯ ಮಾಡೋದಕ್ಕೆ ಬಂದೇ ಬರ್ತಾರೆ. ಒಬ್ಬಳು ಜೀಜಾಬಾಯಿ, ಭೀಮನಿಗೆ ಅವಳು ಮಲತಾಯಿ. ಸದ್ಯಕ್ಕೆ ಅವಳು ಇವ್ರ ಮೇಲೆ ಕೋಪಿಸ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ಇವತ್ತಲ್ಲ ನಾಳೆ ವಾಪಸ್ ಬರ್ತಾಳೆ. ಅವಳು ಯಾವಾಗ ವಾಪಸ್ ಬರ್ತಾಳೋ ಆಮೇಲೆ ನಿನ್ ಜೊತೆಗಿರ್ತಾಳೆ. ಇನ್ನೊಬ್ರು ಭೀಮನ ದೊಡ್ಡಣ್ಣ ಬಾಲ. ಭೀಮನ ಕಂಡ್ರೆ ಬಾಲಂಗೆ ಬಹಳ ಪ್ರೀತಿ. ಆದರೂ ಕೂಡ ಕೆಲವೊಂದ್ಸಲ ತಂದೆ ದಾರಿ ಹಿಡಿತಾನೆ. ಅಣ್ಣ ತಮ್ಮಂದ್ರಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇವೆ. ಇದರಿಂದ ನಿನಗೂ ಅನುಕೂಲ ಆಗತ್ತೆ. ಭಿನ್ನಾಭಿಪ್ರಾಯ ಹುಟ್ಟಿದಾಗ್ಲೆಲ್ಲ ಭಿನ್ನಾಭಿಪ್ರಾಯ ಜಾಸ್ತಿ ಆಗೋ ಥರ ನೋಡ್ಕೊ. ನಿನ್ನ ಗುರಿ ಒಂದೇ ಆಗಿರಬೇಕು. ಜೀಜಾಬಾಯಿ ಮತ್ತೆ ಬಾಲನ್ನ ಸಂಪೂರ್ಣವಾಗಿ ಭೀಮನ ವಿರುದ್ಧ ನಿಂತ್ಕೊಳ್ಳೋ ಥರ ಮಾಡೋದು. ಅಷ್ಟು ಮಾಡಿದ್ರೆ ಸಾಕು, ಕೊನೆಗೆ ಒಂದಿನ ಭೀಮರಾವ್ನ ಯಾರು ಅನುಸರಿಸ್ತಾರೋ ಅವರಿಗೆ ಗೊತ್ತಾಗುತ್ತೆ. ಅವರೇ ಭೀಮನ್ನ ಬಿಟ್ಟು ದೂರ ಹೋಗಬೇಕು. ಆಮೇಲೆ ಭೀಮ ಒಬ್ಬಂಟಿ ಆಗ್ತಾನೆ. ಒಬ್ಬಂಟಿ ಆ ದಿನ ಬಂದೇ ಬರುತ್ತೆ ಗುರುಗಳೇ. ಭೀಮ, ನಿನ್ ವಿರುದ್ಧ ಗೆಲ್ಲೋಕೆ ನಿಮ್ಮ ಮಣ್ಣನ್ನೇ ಆಯುಧವಾಗಿ ಮಾಡ್ಕೋತೀನಿ.